ಏನ್ ಮಾಡಿದಿರಿ ಅಲ್ಲಿ ಇಲ್ಲಿ ಒಂದೊಂದು ಯೋಜನೆಗೆ 15,000 ಕೋಟಿ 20,000 ಕೋಟಿ ರೂಪಾಯಿ ಯೋಜನೆ ಮಾಡ್ತೀರಿ ಇವತ್ತು 10,000 ಕೋಟಿ ಖರ್ಚು ಮಾಡಿದ್ರು 500 ಕೆರೆ ತುಂಬತಿವೆ ಅಂತ ಹೇಳ್ತೀರಿ 5-5 ವರ್ಷ 70 ವರ್ಷದಲ್ಲಿ ಒಂದು ಕೆರೆನೂ ತುಂಬಿಲ್ಲ ಇನ್ನು ಆದರೆ ನಮ್ಮ ಭಾಗದಲ್ಲಿ ಆ ಕಾರಂಜಾ ಸಂತ್ರಸ್ತರು ಹೋರಾಟ ಮಾಡ್ತಾ ಇದ್ದಾರೆ ಮನ ಬಂಡಪ್ಪ ಕಾಶಂಪುರ ಅವರು ಎತ್ತಿದ್ರು ಅವರಿಗೆ 1 ಎಕರೆಗೆ ಪರಿಹಾರ ಕೊಟ್ಟಿದ್ದು 3,000 ರೂಪಾಯಿ ಕೋರ್ಟ್ ಮುಖಾಂತರ ಕೆಲವರು ತೆಗೆದುಕೊಂಡಿದ್ದಾರೆ ಅನಕ್ಷರಸ್ಥರಿದ್ರು ಕೋರ್ಟ್ಗೆ ಹೋಗಲಿಲ್ಲ ಅನ್ಯಾಯ ಆಗಿದೆ ಅವರಿಗೆ ವಿಶೇಷ ಪ್ಯಾಕೇಜ್ ಕೊಡ್ರಿ ಭೂಮಿ ಮತ್ತೆ ಬರೋದಿಲ್ಲ ಬೆಂಗಳೂರಿನಲ್ಲಿ ಚಿನ್ನದಂತ ಭೂಮಿ ಲ್ಯಾಂಡ್ ಗ್ರಾಬರ್ಸ್ ಯಾವ ರೀತಿಯಲ್ಲಿ ಇವತ್ತು ಭೂಮಿಯನ್ನು ಲೂಟಿ ಹೊಡಿತಾ ಇದ್ದಾರೆ ನೋಡ್ತಿದ್ದೀರಿ ಆದರೆ ಆ ಭಾಗದಲ್ಲಿ ಮುಕ್ತವಾದಂತ ರೈತರಿಗೆ ಒಂದು ಇವತ್ತು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಆಯವೇದಲ್ಲಿ ಅಂತ ಕೇಳ್ತಾ ಇದ್ದೀವಿ ಸುಮಾರು ವರ್ಷದಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೂ ಸ್ಪಂದನೆ ಇಲ್ಲ ನಾವು ನೋಡ್ತಾ ಇದ್ದೀವಿ ಅಲ್ಲಿರುವಂತ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ 23 ಟಿಎಂಸಿ ಫೀಟ್ ನೀರು ಗೋದಾವರಿ ಬೆಸಿನ್ ಅಡಿಯಲ್ಲಿ ನಮಗೆ ಹಂಚಿಕೆ ಆಗಿದೆ ಆ 23 ಟಿಎಂಸಿ ಫೀಟ್ ಅಲ್ಲಿ ನಾವು ಹೆಚ್ಚುವರಿ ಇದ್ದಂತ ನೀರು ಏನು ಎತ್ತುಳಿ ಮಾಡಬೇಕು ಅಂತ ಹೇಳಿ ಮೇಕರ್ ಲಿಫ್ಟ್ ಇರಿಗೇಷನ್ 2019-20 ರ ಆಯವ್ಯದಲ್ಲಿ ಘೋಷಣೆ ಆಯಿತು ಆ ಲಿಫ್ಟ್ ಇರಿಗೇಷನ್ ಘೋಷಣೆ ಆಗಿದ ಮೇಲೆ ಏನಾಯಿತು ಇವತ್ತು ಆಯವ್ಯದಲ್ಲಿ ಘೋಷಣೆ ಆದರೂ ಅನುಷ್ಠಾನಕ್ಕೆ ಬಂದಿಲ್ಲ ಇವತ್ತಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದರ್ ಜಿಲ್ಲೆಯಲ್ಲಿರುವಂತಹ 300 ಕೆರೆ ತುಂಬಬೇಕು ಅಂತ ಘೋಷಣೆ ಆಯಿತು ಹನಿ ನೀರಾವರಿ ಯೋಜನೆ ಮಾಡಬೇಕು ಅಂತ ಘೋಷಣೆ ಆಯಿತು ಒಂದಾದರೂ ಅನುಷ್ಠಾನಕ್ಕೆ ಬಂತ 300 ಕೋಟಿ ಸರಾಸರಿ ಹೇಳಿ ಒಂದಾದರೂ ಆಯ್ತಾ ಇವತ್ತಿನವರೆಗೆ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ಆಲೋಚನೆ ಮಾಡಿ ಇವತ್ತು ಯಾವ ರೀತಿಯಲ್ಲಿ ಕಡೆಗಣಿಸಲಾಗ್ತಾ ಇದೆ ಮೊನ್ನೆ ಬೆಳಗಾಂ ಸಚಿವ ಸಂಪುಟದಲ್ಲಿ ಮೇಕರ್ ಲಿಫ್ಟ್ ಇರಿಗೇಷನ್ ಮತ್ತು ಅವರದ್ದೊಂದು ಮಾಡಿದಿರಿ ಆದರೆ ಈ ಲಿಫ್ಟ್ ಇರಿಗೇಷನ್ ಇವತ್ತಿನವರೆಗೆ ಟೆಂಡರ್ ಇಲ್ಲ ಮಾನ್ಯ ನೀರಾವರಿ ಸಚಿವರು ಇಲ್ಲೇ ಇದ್ದಾರೆ ಅವ್ರ ಗಮನಕ್ಕೆ ಸುಮಾರು ಸಲ ತಂದಿದ್ದೇನೆ ನೀವು ಸಚಿವ ಸಂಪುಟದಲ್ಲಿ ಚುನಾವಣೆ ಬಂತು ಅಂತ ಮಾಡಿದ್ರು ಈಗ ನೀವು ನಾಳೆ ನಾಡಿದ್ದು ಟೆಂಡರ್ ಮಾಡಿದ್ರು ಕಾರ್ಯಗತ ಆಗ್ತದಾ ಅದು ಕೋಡ್ ಆಫ್ ಇವತ್ತಿನ ದಿವಸ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ನೀತಿ ಸಂಹಿತೆ ಬಂದ ಮೇಲೆ ಆ ಟೆಂಡರೂ ಆಗೋದಿಲ್ಲ ಅನುಷ್ಠಾನವೂ ಬರೋದಿಲ್ಲ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ 762 ಕೋಟಿ ರೂಪಾಯಿಗೆ ಇವತ್ತು ಅದಕ್ಕೆ ಅಂದಾಜು ವೆಚ್ಚ ಅಂತ ಹೇಳಿ ಮಾಡಿದ್ರು ನೀವು ಮಾಡಿದ್ದು ಪರವಾನಗಿ ಕೊಟ್ಟಿದ್ದು ಬರೀ 250 ಕೋಟಿ ರೂಪಾಯಿಗೆ ಯಾಕೆ ಈ ಕಡೆ ಬೇರೆ ಭಾಗದಲ್ಲಿದ್ದರೆ 1,000 ಕೋಟಿ ರೂಪಾಯಿ ಟೆಂಡರ್ ಕರೀತೀರಿ ನಮ್ಮ ಭಾಗಕ್ಕೆ ಒಂದು ಪ್ರಾಜೆಕ್ಟ್ ಇದೆ ಯೋಜನೆ ಇದೆ ಅದು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂತ ಹೇಳಿದ್ರು ಅದಕ್ಕೆ ನಿರ್ಲಕ್ಷ್ಯ ಮಾಡ್ತೀರಿ ಯಾಕೆ ನಮ್ಮ ಭಾಗದವರಿಗೆ ರೈತರೇನಿದ್ದಾರೆ ಬರೀ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಅವರಿಗೆ ಇವತ್ತು ಏನು ನೀವು ಮಾಡೋದಿಲ್ವಾ ಇವತ್ತು ನೋಡಿ ರೈತರ ಪರಿಸ್ಥಿತಿ ಏನಿದೆ ಇವತ್ತು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಆಯವ್ಯದಲ್ಲಿ ಹೇಳಿದ್ದಾರೆ ನಾವು ನಮ್ಮ 4 ವರ್ಷದ ಅವಧಿಯಲ್ಲಿ 4,900 ಕೋಟಿ ರೂಪಾಯಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ನಾವು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ ಇದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇದೊಂದು ಗೋಲ್ಮಾಲ್ ಯೋಜನೆ ಮಾನ್ಯ ಸಭಾಧ್ಯಕ್ಷರೇ ಎಲ್ರಿಗೂ ಗುರುತಿದೆ ಯಾರು ಬಾಯಿ ಬಿಡ್ಲಿಕ್ಕೆ ತಯಾರಿಲ್ಲ ಇವತ್ತು ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ 2016ಕ್ಕಿಂತ ಪೂರ್ವದಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಯೋಜನೆ ಜಾರಿಗೆ ತರ್ತಾ ಇತ್ತು ಅದಾದ್ಮೇಲೆ ಒಂದು ಬದಲಾವಣೆ ಮಾಡಿ ಇವತ್ತು ಇದರಲ್ಲಿ ಖಾಸಗಿ ಕಂಪನಿಯವರು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮಾಡಿ ಎಂಪ್ಯಾನಲ್ಮೆಂಟ್ ಮಾಡಿ ಆ ಖಾಸಗಿ ಕಂಪನಿಯವರಿಗೆ ನೀವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಒಳ್ಳೇದು ಆದರೆ ಇವತ್ತು ಯಾವ ರೀತಿಯಲ್ಲಿ ನೋಡಿ ಖಾಸಗಿ ಕಂಪನಿಯವರು ಏನು ಮೋಸ ಮಾಡ್ತಾ ಇದ್ದಾರೆ 4,900 ಕೋಟಿ ರೂಪಾಯಿ ಏನು ರಾಜ್ಯ ಸರ್ಕಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ರೈತರ ಕಂತು ಎಷ್ಟಿದೆ ರಾಜ್ಯ ಸರ್ಕಾರದ ಕಂತು ಎಷ್ಟಿದೆ ಇದರಲ್ಲಿ ಕೇಂದ್ರದ ಕಂತು ಎಷ್ಟಿದೆ ಹೇಳಬೇಕಲ್ಲ ಇದರಲ್ಲಿ ಅದು ತೋರಿಸಿಲ್ಲ ಇಷ್ಟು ಕೋಟಿ ಜನರಿಗೆ ಆಗಿದೆ ಅವ್ರು ಏನು ಮೋಸ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ 219,000 ಜನ ರೈತರು ಇವತ್ತು ಕಂತು ಕಟ್ತಾರೆ ಸುಮಾರು 15 ಕೋಟಿ ಈ ವರ್ಷನೂ ಕಟ್ಟಿದ್ದಾರೆ ಅದರಲ್ಲಿ 20 ಕೋಟಿ ರೂಪಾಯಿ ರೈತರ ಕಂತು 100 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಕಂತು 100 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಕಂತು 220 ಕೋಟಿ ಇವತ್ತೆಲ್ಲ ಪ್ರವಾಹ ಬಂದು ನಮ್ದು ಸೋಯಾಬೀನ್ ಹೋಯ್ತು ಎಲ್ಲ ಹೋಯ್ತು ಎಲ್ಲ ಹೋದ್ರು ಒಂದು ಪರಿಹಾರ ಕೊಟ್ಟಿದ್ದು 26 ಕೋಟಿ 26 ಕೋಟಿ ಲೋಕಲೈಸ್ ಕೆಲಮೆಟ್ರಿಯಲ್ಲಿ ಪರಿಹಾರ ಕೊಡ್ತಾನೆ ಅದು ಸುಳ್ಳು ಆ ಲೋಕಲೈಸ್ ಕೆಲಮೆಟ್ರಿಯಲ್ಲಿ ಅವ್ರು ನೀತಿ ನಿಯಮ ಹೆಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ 72 ಗಂಟೆಗಳಲ್ಲಿ ಪ್ರವಾಹ ಬಂದ್ರೆ ಆ ರೈತ ಅವನಿಗೆ ಮಾಹಿತಿ ಕೊಡ್ಬೇಕು ಆ 72 ಗಂಟೆಗಳಲ್ಲಿ ಮಾಹಿತಿ ಕೊಡದೆ ಇದ್ರೆ ಅವನು ಇವತ್ತಿನ ದಿವಸ ಮಾಹಿತಿ ಕೊಟ್ಟರು ನಿರರ್ಥಕ ಆಗ್ತದೆ ಓಕೆ ಅದು ಅದಕ್ಕೆ ಅವನಿಗೆ ಟೋಲ್ ಫ್ರೀ ನಂಬರ್ ಕ್ಲೋಸ್ ವೆಬ್ ಲಿಂಕ್ ಕ್ಲೋಸ್ ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ನಿಮಿಷ 5 ನಿಮಿಷ ಮಾತಾಡಿ ಮುಗಿಸ್ತೇನೆ ಮಾಡೋ ಸಭಾಧ್ಯಕ್ಷರ ಕೇಳಿ ಅತ್ಯಂತ ಮಹತ್ವದಾದಂತಹ ವಿಚಾರ ಮಾತಾಡ್ತಾ ಇದ್ದೇನೆ ನನಗೇನಿಲ್ಲ ಎಲ್ಲರೂ ಕೂಡಿ ಇದಕ್ಕೆ ಒಂದು ಕೊನೆ ಹಾಡಬೇಕು ಅಂತ ಹೇಳಿ ಯಾವ ರೀತಿಯಲ್ಲಿ ಮೋಸ ಆಗ್ತಾ ಇದೆ
ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಯಾವ ರೀತಿಯಲ್ಲಿ ಕಡೆಗಣಿಸ್ತಾ ಇದ್ದಾರೆ ಖಾಸಗಿ ಕಂಪನಿಯವರು ಲೂಟಿ ಹೊಡಿಲಿಕ್ಕೆ ಆಗಿದೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇವತ್ತು 2016 ರಿಂದ 22 ಅಂಕಿ ಅಂಶ ಹೇಳ್ತಾ ಇದ್ದೀನಿ ಕೇಳಿ ಇವತ್ತು ಇದರಲ್ಲಿ 10,000 ಕೋಟಿ ಖಾಸಗಿ ಕಂಪನಿಗಳಿಗೆ ಹೋಗಿದೆ ನೀವು ರೈತರಿಗೆ ಕೊಟ್ಟಿದ್ದು 7,800 ಕೋಟಿ 6 ವರ್ಷದಲ್ಲಿ ಖಾಸಗಿ ಕಂಪನಿಗಳಿಗೆ ಮಾನ್ಯ ಕಾನೂನು ಸಚಿವರೇ ಇವತ್ತು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಅವನಿಗೆ ಲಾಭ ಆಗಿದ್ದು 2,200 ಕೋಟಿ ರೂಪಾಯಿ ಯಾ ರೈತರಿಗೆ 1 ಕೋಟಿ ಅದರ ಲಾಭ ಆಗಿದ್ದಿದೆಯಾ 5 ಜನ 10 ಜನ ಖಾಸಗಿ ಕಂಪನಿಗಳು ಇವತ್ತು ಇಷ್ಟು 2,000 ಕೋಟಿ ರೂಪಾಯಿ ರೈತರದು ರಾಜ್ಯ ಸರ್ಕಾರದ ಹಣ ಲೂಟಿ ಹೊಡಿತಾರೆ ಸರ್ಕಾರ ಕಣ್ಮುಚ್ಚಿಕೊಳ್ತದೆ ಯಾಕೆ ನೀವು ರಾಜ್ಯ ಸರ್ಕಾರದಿಂದ ಇಂಪ್ಲಿಮೆಂಟ್ ಮಾಡಿದ್ರು ಮಾನ್ಯ ಕೃಷಿ ಸಚಿವರಿಗೆ ಹೇಳಿದ್ದೆ ನಾನು ರಾಜ್ಯಪಾಲ ಅಧಿವೇಶನದಲ್ಲಿ ಕೆಜಿಐಡಿ ಪ್ರಕಾರ ನೀವೇ ಯಾವ್ದಾದ್ರು ಅನುಷ್ಠಾನ ತಂದ್ರೆ ಹಣ ಆದ್ರೂ ಉಳಿತದಲ್ಲ ಯಾವ ಲೂಟಿ ಹೊಡಿತಾರೆ ಉದ್ಯೋಗಪತಿ ಅಂಬಾನಿ ಅಂತವ್ರು ಅದಾನಿ ಅಂತವ್ರು ಏನಿದಾರಲ್ಲ ಸೋಂಪು ಕಂಪನಿ ಅವಂದೇ ಇದೆ ಒಂದು ವರ್ಷದಲ್ಲಿ 200 ಕೋಟಿ ಲಾಭ ಅವನಿಗೆ ಏನು ಇಲ್ಲ ಎಸ್ಟಾಬ್ಲಿಷ್ಮೆಂಟ್ ಇವಾಗ ರಾಜ್ಯಪಾಲರ ವಂದನಾ ನಿರ್ಣಯದ ಬಗ್ಗೆನೂ ಇದನ್ನು ಪ್ರಸ್ತಾಪ ಮಾಡಿದ್ರಿ ತಾವು ಮತ್ತೆ ರಿಪೀಟ್ ಮಾಡೋದು ಬೇಡ ಯಾಕಂದ್ರೆ ಮೆಂಬರ್ಸ್ ಪಾಪ ಅವರು ಕಾಯ್ತಾರೆ ಸ್ವಲ್ಪ ಕನ್ಕ್ಲೂಡ್ ಮಾಡಿಬಿಟ್ರೆ ವಿ ಕ್ಯಾನ್ ಫಿನಿಷ್ ಯಾಕಂದ್ರೆ ಸೇಮ್ ವಿಚಾರ ಮಾತಾಡಿದ್ರಿ ಒಂದು ನಿಮಿಷದಲ್ಲಿ ಫಿನಿಷ್ ಮಾಡಿ ಅವರು ಕಾಯ್ತಾರೆ 6 ಜನ ಇದ್ದಾರೆ ನೋಡಿ ಮಾನ್ಯ ಸಭಾಧ್ಯಕ್ಷರು 3 ಗಂಟೆಗೆ ರಿಪ್ಲೈ ಕೊಡಬೇಕು ಹಾಗಾಗಿ ದಯಮಾಡಿ ನಿಮ್ಗೆ ಇನ್ನೂ ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ 120 ಮುಗಿಸ್ತೇನೆ ಅಲ್ಲಿ 115 ಆಗಿದೆ 120 ಮುಗಿಸ್ತೇನೆ ಇದ್ದದ್ದು ಹೇಳ್ತಾ ಸಲಹೆ ಕೊಡ್ತಾ ಇದ್ದೀನಿ ನಾನು ನೇರವಾಗಿ ನೀವು ಮಾಡಿದ್ರಿ ಅವ್ರು ಮಾಡಿದ್ರಿ ಅಂತ ವ್ಯವಸ್ಥೆಯಲ್ಲಿ ಒಂದೇ ಬೋಟಲ್ಲಿ ಎಲ್ಲರೂ ಹೋಗ್ತಾ ಇದ್ದಾಗ ಆದಷ್ಟು ಮಟ್ಟಿಗೆ ಸರಿ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಗಮನ ಸೆಳಿಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಏನಾಗಿದೆ ಏನು ನಡೀತಾ ಇದೆ ನಾವು ಇವತ್ತು ಸರ್ಕಾರದ ಗಮನಕ್ಕೆ ತಂದರೂ ಯಾವ ರೀತಿಯಲ್ಲಿ ಇವತ್ತು ಉದ್ಯೋಗಪತಿಗಳು ಲೂಟಿ ಹೊಡಿತಾ ಇದ್ದಾರೆ ಅದು ಹೇಳ್ತಾ ಇದ್ದೀನಿ ಅದಕ್ಕೆ ಕಡಿತ ನಿಮ್ಮಲ್ಲಿ ವೆಬ್ಸೈಟ್ ಇದರಲ್ಲಿ ಯಾರು ರೈತರಿಗೂ ಮಾಹಿತಿ ಇರಲ್ಲ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು ಯಾವ ರೀತಿಯಲ್ಲಿ ಮಾಡ್ತಾರೆ ಲೋಕಲೈಸ್ ಕ್ಲೈಮೇಟ್ ಅಂದ್ರೆ ಏನು ಇವತ್ತು ಅಡ್ವರ್ಸಿಟಿ ಅದು ಅಡ್ವರ್ಸಿಟಿ ಇನ್ವೋಕ್ ಮಾಡೋದೇನು ಯಾರಿಗೂ ಮಾಹಿತಿ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ಮಾಹಿತಿ ಇಲ್ಲದೆ ಇವತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತೇನು ಪಾಸ್ವರ್ಡ್ ಇದೆ ಒಬ್ಬನೇ ಒಬ್ಬ ಅಧಿಕಾರಿಗಳ ಹತ್ರ ಇಟ್ಕೊಂಡು ಜಿಲ್ಲಾಧಿಕಾರಿ ಗುರುತಿಲ್ಲ ಜೆಡಿ ಗುರುತಿಲ್ಲ ಯಾರಿಗೂ ಗುರುತಿಲ್ಲ ವಿಳಂಬ ಮಾಡೋದು ವಿಳಂಬ ಮಾಡಿ ಲೂಟಿ ಹೊಡೆಯುವಂತ ಒಂದು ಕೆಲಸ ನಡೀತಾ ಇದೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಕೋವಿಡ್ ಬಂತು 1,000 ಜನ ಸತ್ತೋಗಿದ್ದಾರೆ ಆ ಯಾರ್ಯಾರು ತೀರೋಗಿದ್ರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೇಂದ್ರ ಸರ್ಕಾರ 50,000 ಕೊಟ್ಟು ರಾಜ್ಯ ಸರ್ಕಾರ 1 ಲಕ್ಷ BPL ಇದ್ದವರಿಗೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಸುಮಾರು 1,000 ಜನ ಇದನ್ನು ತಂದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಕೊಡಿಸ್ತೀವಿ ಅಂತ ಹೇಳಿ ಬಡವರಿದ್ದಾರೆ BPL ಕಾರ್ಡ್ ಹೋಲ್ಡರ್ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಸುಮಾರು 267 ಜನ ಏನೋ ತೀರೋಗಿದ್ದಾರೆ ಕೋವಿಡ್ ಇಂದ 27 ಜನರಿಗೆ ಮಾತ್ರ 1 ಲಕ್ಷ ರಾಜ್ಯದು 50,000 ಕೇಂದ್ರ ಸಿಕ್ಕಿದೆ ಬಾಕಿಯವರು ಏನು ತಪ್ಪು ಮಾಡಿದ್ದಾರೆ ಏನು ಪಾಪ ಮಾಡಿದ್ದಾರೆ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಇವತ್ತು ಜಿಲ್ಲಾಧಿಕಾರಿ ಪ್ರಸ್ತಾವನೆ ಸಲ್ಲಿಸಿದ್ರು ಇವತ್ತು ನಿಮಗೆ ಹಣದ ಕೊರತೆ ಇದೆಯಾ 3,09,000 ಕೋಟಿ ರೂಪಾಯಿದು ಆಯವ್ಯಯ ಸಾಲ ಮಾಡಿ ಇವತ್ತೆಲ್ಲ ಆಯವ್ಯಯ ಮಂಡನೆ ಮಾಡಿದ್ದೀರಿ ಯಾರು ಕೋವಿಡಿಂದ ಮೃತಪಟ್ಟಿದ್ದಾರೆ ಅದನ್ನು ನಿಯಂತ್ರಣ ಮಾಡಲಿಕ್ಕಾದರೂ ಆಗಲಿಲ್ಲ ಅವ್ರಿಗೆ ಉಳಿಸ್ಲಿಕ್ಕಾದರೂ ಆಗಲಿಲ್ಲ ಕನಿಷ್ಠ ಅವರು ಸತ್ತ ಮೇಲೆ ಅವರಿಗೆ ಪರಿಹಾರ ಕೊಡೋದಕ್ಕೆ ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಪರಿಹಾರ ಈಗಲಾದರೂ ಕೊಡಲಿ ಅವರಿಗೆ ಪುಣ್ಯ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ವಸತಿ ಬಗ್ಗೆ ಹೇಳಿಕೆ ಬಯಸ್ತಾ ಇದ್ದೀನಿ ವಸತಿ ಸಚಿವರು ಇಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಘೋಷಣೆ ಮಾಡಿದ್ರು ಬೆಂಗಳೂರಿನಲ್ಲಿ ಹೋದ ವರ್ಷನೇ 30,000 ಮನೆ ಕೊಡದೇ ಇದ್ರೆ ರಾಜೀನಾಮೆ ಕೊಡ್ತೀನಿ ರಾಜೀನಾಮೆ ಕೊಟ್ರ ಹೇಳಿದ್ರ ಇವತ್ತು ಅಂಕಿಅಂಶಗಳ ಪ್ರಕಾರ ಹೇಳ್ತಾ ಇದ್ದೀನಿ 2018-19 20 ಲಕ್ಷ ಮನೆ ಮಂಜೂರಿ ಆಗಿದ್ದು 15 ಲಕ್ಷ ಮನೆ ಕಟ್ಟರು ಕಟ್ಟಿದ ಮೇಲೆ 5 ಲಕ್ಷ ಮನೆ ಪ್ರಗತಿಯಲ್ಲಿತ್ತು 5 ಲಕ್ಷದಲ್ಲಿ ಪ್ರಾರಂಭ ಆಗಿಲ್ಲ ಅಂತ 3 ಲಕ್ಷ ಮನೆ ರದ್ದಾಯಿತು 2.5 ಲಕ್ಷ ಮನೆ ಇದೆ ಇನ್ನು ಆ 2.5 ಲಕ್ಷ ಮನೆ ಇವತ್ತು ಯಾರು ಅಡಿಪಾಯ ಹಾಕಿದ್ದಾರೆ ಯಾರು ಲಿಂಟಲ್ ಬಂದಿದ್ದಾರೆ ಯಾರು ಛಾವಣಿಗೆ ಬಂದಿದ್ದಾರೆ ಆದರೆ ಅವ್ರಿಗೆ ಇನ್ನೂ ಕಂತುಗಳ ಬಿಡುಗಡೆ ಆಗಲಿಲ್ಲ ಕಂತುಗಳ ಬಿಡುಗಡೆ ಮಾಡದೆ ಇವತ್ತು ನಾವು 1,000,000 ಇಷ್ಟು ಲಕ್ಷ ಮನೆ ಕಟ್ಟಿದ್ದೀವಿ ನಿಮ್ಮ ಕಾರ್ಯಕಾಲದ 1 ಮನೆ ಕಟ್ಟಿದ್ದೀರಾ ಒಂದೂ ಮನೆ ಬಂದಿಲ್ಲ 2022 ಎಲ್ಲರಿಗೂ ಸೂರು ಇವತ್ತು ರೋಟಿ ಕಪಡ ಮಕಾನ್ ಎಲ್ಲರಿಗೂ ಬೇಕು ಅದು ಬೇಡಿಕೆ ಅಲ್ಲ ಅವಶ್ಯಕತೆ ಇದೆ ಕೊಡಲೇಬೇಕು ಆದರೆ ಇವತ್ತು ಅನುಷ್ಠಾನ ಆಗಿದೆಯಾ ಆಗಿಲ್ಲ ಮಾನ್ಯ ಸಭಾಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ ಇವತ್ತು ರಾಜಕೀಯ ದುರುದ್ದೇಶದಿಂದ ತನಿಖೆ ಮಾಡಿ ವಿಸ್ತೀರ್ಣ ಕಡಿಮೆ ಇದೆ ಅಂತೇಳಿ ಹೇಳಿ ಅಲ್ಲಿ ಅಂದು ಮಂಜೂರಿ ಆಗಿದಂತ ಮನೆ 1ನೇ ಕಂತು ಬಿಡುಗಡೆ ಆಗಿ ಅದನ್ನು ಇವತ್ತು ತಡೆ ಹಿಡಿದಿದ್ರು ಅದಾದ್ಮೇಲೆ 250 ಸ್ಕ್ವೇರ್ ಫೀಟ್ ಬೇಕಂತೆ ಯಾವ ಇವತ್ತು ಫಲಾನುಭವಿ ಇದ್ದಾನೆ
ಅವನ ಅಳತೆ ಒಂದು ವೇಳೆ ಕಡಿಮೆ ಇತ್ತು ಅಷ್ಟೇ ಅಳತೆಯಲ್ಲಿ ಮನೆ ಕಟ್ಟಿಕೊಂಡಿದ್ದಾನೆ ಅಂದ್ರೆ ಏನ್ ಪಾಪ ಮಾಡಿದಾನೆ ಅವನು? ಇವತ್ತು 10 ಸ್ಕ್ವೇರ್ ಫೀಟ್ ಕಡಿಮೆ ಇದೆ ಅಂತ ತಿಳ್ಕೊಳ್ಳಿ. ಅವನಿಗೆ ಇವತ್ತು ಒಂದು ಕಂತು ಎರಡು ಕಂತು ಕೊಟ್ಟು ಆಮೇಲೆ ಆ ಕಂತನ್ನು ರಾಜಕೀಯ ದುರುದ್ದೇಶದಿಂದ ನಿಲ್ಲಿಸಿ ಅವನು ಇವತ್ತು ಮಳೆಯಲ್ಲಿ ಚಳಿಯಲ್ಲಿ ಗಾಳಿಯಲ್ಲಿ ಬೇರೆ ಇವತ್ತು ಬೇರೆಯವರ ಹತ್ರ ಹಣ ತೆಗೆದುಕೊಂಡು ಸಾಲದ ಮೇಲೆ ತಂದು ಅರ್ಧಕ್ಕೆ ನಿಲ್ಲಿಸಿ ಸತ್ತೋದ. ಅವನು ಇವತ್ತು ಯಾವ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಶಾಪ ಹಾಕ್ದ. ಆದರೆ ಇವತ್ತು ನೋಡಿ, ಅದಾದ ಮೇಲೆ ಮೊನ್ನೆ ಮೊನ್ನೆ 250 ಇದ್ದಿದ್ದು ಪ್ರವಾಹ ಬಂದ ಅಂತ ಹೇಳಿ 150 ಸ್ಕ್ವೇರ್ ಫೀಟ್ ಮಾಡಿದಿರಿ. ಅದರಲ್ಲಿ 3,000 ಮನೆ ಅರ್ಹರಾದು. 3 ವರ್ಷಗಳವರೆಗೆ ಅವನು ಸಫರ್ ಆದ, ಅವನಿಗೆ ದುಡ್ಡೇ ಬಂದಿಲ್ಲ. ಅದಕ್ಕೆ ಯಾರು ಜವಾಬ್ದಾರರು ಮಾನ್ಯ ಸಭಾಧ್ಯಕ್ಷರೇ? 249,000 ಮನೆ ಪ್ರಗತಿಯಲ್ಲಿದ್ದಾವೆ ಅಂತ ಕೊಟ್ಟಿದ್ದಾರೆ. 4 ವರ್ಷದಿಂದ ಒಂದೇ ನಿವೇಶನದಲ್ಲಿ ಕಟ್ಕೊಳ್ತಾ ಇದ್ದಾನೆ, ಪ್ರಗತಿಯಲ್ಲಿದ್ದಾವೆ ಅಂತ ಹೇಳಿದಿರಿ. ಆ ಪ್ರಗತಿಯಲ್ಲಿ ಇದ್ರೆ ಅವನ ಕಂತು ಬಿಡುಗಡೆ ಮಾಡಿಲ್ಲ. ಯಾವ್ಯಾರು ಪ್ರಾರಂಭ ಮಾಡಿದವ್ರು ರದ್ದು ಮಾಡಿದಿರಿ, ಕಂತು ಯಾಕೆ ಬಿಡುಗಡೆ ಆಗಿಲ್ಲ? ಬಿಜಿಲ್ ಆ್ಯಪ್ ಮಾಡಿದಿರಿ, ಅದು ಶೋಷಣೆ ಮಾಡಲಿಕ್ಕೆ. ಏ ಇಲ್ಲ, ಆ ಫೋಟೋ ಹಿಂಗೆ ನೋಡ್ತೀವಿ ಹೆಂಗೆ ನೋಡ್ತೀವಿ. ಹಿಂದೆ ಮುನೀಶ್ ಇದ್ದಾಗ ಒಂದು ಇಂದಿರಾ ಆ್ಯಪ್ ಮಾಡಿದಿರಿ, ಇಂದಿರಾ ಆ್ಯಪ್ ಮಾಡಿದಾಗ ಸಲೀಸಾಗಿ ದುಡ್ಡು ಬರ್ತಾ ಇತ್ತು. ಬಿಜಿಲ್ ಆ್ಯಪ್ ಮಾಡಿದ ನಂತರ ಎಲ್ಲ ಕಡೆ ಹಂತ ಹಂತದಲ್ಲಿ ತಡೆ ಹಿಡಿದು ಇವತ್ತು ಅವರೆಲ್ಲ ಎಲ್ಲ ರೀತಿಯಲ್ಲಿ ಆ ಫಲಾನುಭವಿಗಳು ಶೋಷಣೆಗೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋಂಥ ಪರಿಸ್ಥಿತಿ ಬಂತು. ಇದು ವಾಸ್ತವಾಂಶ ಹೇಳ್ತಾ ಇದ್ದೀನಿ, ಅರ್ಥ ಮಾಡಿಕೊಳ್ಬೇಕು. ಇವತ್ತು ಎಲ್ಲಿದೆ ಸಮಯ? ಇವತ್ತು ಒಳಜಗಳಗಳು, ಒಬ್ಬರ ಮೇಲೊಬ್ಬರು ಆರೋಪಗಳು, ಇದರಲ್ಲಿ ಏನು ಆಡಳಿತ ಮಾಡ್ಲಿಕ್ಕೆ ಸಮಯ ಇದೆಯಾ? ಒಳ್ಳೆ ಆಡಳಿತ ಕೊಟ್ಟಿದ್ದೀರಾ? ಕಾನೂನು ಸುವ್ಯವಸ್ಥೆ ಅಂತ ಹೇಳಿದ್ರೆ ಎಲ್ಲ ಗುಂಡಾ ಎಲಿಮೆಂಟ್ ಗಳನ್ನು 25,000 ಜನರಿಗೆ ಗುಂಡಾ ಪಟ್ಟಿಯಿಂದ ತೆಗೆದಾಕಿದ್ದೀರಿ. ಇವತ್ತು ಕಾನೂನು ಸುವ್ಯವಸ್ಥೆ ಉಳಿತಿದಾ? ಈ ಬುಕ್ ಅಲ್ಲಿ ಎಲ್ಲಾದ್ರೂ ಭ್ರಷ್ಟಾಚಾರದ ಬಗ್ಗೆ ಹೇಳಿದೀರಾ? ಮಂತೇಶ್, ಮುಗಿಸ್ತೇನೆ ಮುಗಿಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇಲ್ಲ, ಮುಗಿಸಿ. ಒಂದು ವರ್ಡ್ ಇಲ್ಲ ಭ್ರಷ್ಟಾಚಾರ. 5 ನಿಮಿಷ ಇವಾಗ ಹಿಂದಿದೆ ಅಂತ ಹೇಳ್ತಾ ಇಲ್ಲ, ಹಿಂದೆ ಅಲ್ಪ ಪ್ರಮಾಣದಲ್ಲಿ ಇದ್ದಿದ್ದು ಬ್ರಹ್ಮಾಂಡ ಆಗಿದೆ. ಹಾಡು ಹಗಲೇ ನಡೀತಾ ಇದೆ, ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು ಬಂದಿದೆ. ಮಂತೇಶ್, ಯಾರೇ ಮಾಡಿರ್ಲಿ, ಆ ಕಡೆ ಈ ಕಡೆ ಯಾರೇ ಮಾಡಿದಿರಿ, ಅದಕ್ಕೆ ನಿಯಂತ್ರಣ ಮಾಡುವಂತದಕ್ಕೆ ಏನಾದ್ರೂ ಹೇಳಬೇಕಾಗಿತ್ತಲ್ಲ. ಮಾಡಿ ದಯಮಾಡಿ ಸಹಕರಿಸಿ, ದಯಮಾಡಿ ಸಹಕರಿಸಿ. ಅದಕ್ಕೆ ಇವತ್ತು ಥ್ಯಾಂಕ್ ಯು ಮಂತೇಶ್, ಥ್ಯಾಂಕ್ ಯು. ದಾರಿ ತಪ್ಪಿಸುವಂತದ್ದಿದೆ ಸಭಾಧ್ಯಕ್ಷ. ಈ ಒಂದು ನಿಮ್ಮ